ಮನೆಯಲ್ಲಿ ನೆಮ್ಮದಿ ಸಂಪತ್ತು ಸಮೃದ್ಧಿ ತುಂಬಿ ತುಳುಕಬೇಕಾದರೆ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಎಂದು ಪುರಾಣಗಳಲ್ಲಿ ತಿಳಿಸಿದೆ. ಆ ನಿಯಮಗಳು ಯಾವುದೆಂದು ನೋಡೋಣ ಬನ್ನಿ. ನೀವು ಇನ್ನೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಒತ್ತಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಬೆಳಿಗ್ಗೆ ಎದ್ದ ಕೂಡಲೇ ಚಾಪೆ ಮತ್ತು ಬೆಡ್ಶೀಟನ್ನು ಮೊದಲು ಮಡಚಿಡಿ. ಮತ್ತೆ ಮಡಚಿದರಾಯಿತು ಎಂದು ಹಾಗೇನೆ ಬಿಟ್ಟು ಬಿಡಬೇಡಿ. ಮನೆಯಲ್ಲಿ ತಪ್ಪದೆ ದಿನಾಲೂ ರಂಗವಲ್ಲಿ ಹಾಕಿ. ವಸ್ತಿಲು ರಂಗವಲ್ಲಿ ಹಾಕದೆ ಹಾಗೆಯೇ ಬಿಟ್ಟರೆ ಅದು ಸೂತಕದ ಮನೆ ಎಂದು ಪರಿಗಣಿಸಲಾಗುತ್ತದೆ. ಬೆಳಿಗ್ಗೆ ಸೂರ್ಯೋದಯ ಆದ ಮೇಲೆ ಸಂಜೆ ಸೂರ್ಯಾಸ್ತದ ಮೇಲೆ ಮಲಗಬೇಡಿ. ಇದರಿಂದ ದರಿದ್ರ ಲಕ್ಷ್ಮೀದೇವಿಯ ವಾಸವಾಗುತ್ತದೆ. ಮನೆಯನ್ನು ದಿನಾಲೂ ಒರೆಸಿ ಗುಡಿಸಿ ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ದಿನಾಲೂ ಒರೆಸಲು ಆಗದಿದ್ದರೆ ಎರಡು ದಿನಕ್ಕೊಮ್ಮೆಯಾದರೂ ಒರೆಸಿ ಸ್ವಚ್ಛವಾಗಿಡಿ. ಸ್ವಚ್ಛತೆ ಇದ್ದರೆ ಲಕ್ಷ್ಮೀದೇವಿಯ ವಾಸವಾಗುತ್ತದೆ. ಅಡುಗೆ ಮಾಡುವಾಗ ಮುನಿಸಿಕೊಂಡು ಅಡುಗೆ ಮಾಡಬೇಡಿ. ಅಡುಗೆ ಮಾಡುವಾಗ ಸಂತೋಷದಿಂದ ದೇವರ ನಾಮ ಹೇಳುತ್ತಾ ಅಡುಗೆ ಮಾಡಿ. ಇದರಿಂದ ಲಕ್ಷ್ಮೀದೇವಿ ಖುಷಿಯಾಗುತ್ತಾಳೆ. ಸಂಜೆ ಸಮಯದಲ್ಲಿ ಅಕ್ಕಿ ಹಾಲು ಉಪ್ಪು ಯಾರಿಗೂ ಕೊಡಬೇಡಿ. ಇದು ಲಕ್ಷ್ಮೀದೇವಿಯ ಸಂಕೇತವಾಗಿದೆ. ರಾತ್ರಿ ಮಲಗುವಾಗ ಮಾಂಗಲ್ಯ ಸರ ಕುಂಕುಮ ಬಳೆ ತೆಗೆದಿಟ್ಟು ಮಲಗಿಕೊಳ್ಳಬೇಡಿ. ಬಳೆಗಳು ಸರ ಮಲಗುವಾಗ ಚುಚ್ಚುತ್ತದೆ ಎಂದು ಕೆಲವು ಮಹಿಳೆಯರು ತೆಗೆದಿಡುತ್ತಾರೆ. ಇದು ತಪ್ಪು. ಇದರಿಂದ ಲಕ್ಷ್ಮೀದೇವಿಯು ಹೊರಗೆ ಹೋಗುತ್ತಾಳೆ. ಪುರುಷರೇ ಆಗಲಿ ಮಹಿಳೆಯರೇ ಆಗಲಿ ಹಣೆಗೆ ಕುಂಕುಮವನ್ನು ಇಟ್ಟುಕೊಳ್ಳಬೇಕು. ಇದರಿಂದ ಲಕ್ಷ್ಮೀ ಕಟಾಕ್ಷ ಅವರಿಗೆ ಒಳಿಯುತ್ತದೆ. ಸ್ನಾನ ಮಾಡಿ ಬಂದ ನಂತರ ಒರೆಸಿದ ಟವಲನ್ನು ಅಲ್ಲಲ್ಲಿ ಹಾಕಬಾರದು. ಬಾಗಿಲ ಕಡೆ ಹಾಕಬಾರದು, ಅವಲಕ್ಷಣವಾಗಿ ಕಾಣುತ್ತದೆ. ಬಟ್ಟೆ ಒಣಗಲು ಹಾಕುವ ಸ್ಥಳದಲ್ಲಿ ಹಾಕಬೇಕು. ಸಂಜೆ ಹೊತ್ತಲ್ಲಿ ಗಂಡ ಹೆಂಡತಿ ಮಲಗಬಾರದು. ಇದರಿಂದ ದುಷ್ಟ ಸಂತಾನ ಪ್ರಾಪ್ತಿಯಾಗುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಅಂಗೈಯನ್ನು ನೋಡಿಕೊಳ್ಳಿ. ಅಂಗೈಯಲ್ಲಿ ಸರಸ್ವತಿ ಲಕ್ಷ್ಮಿ ನೆಲೆಸಿರುತ್ತಾರೆ. ಇದರಿಂದ ತುಂಬಾ ಒಳ್ಳೆಯದಾಗುತ್ತದೆ. ದಿನಾಲೂ ರಾತ್ರಿ ಹೊತ್ತಲ್ಲಿ ಗಂಡನ ಪಾದಗಳನ್ನು ಹೆಂಡತಿ ಒತ್ತುವುದರಿಂದ ಧನಪ್ರಾಪ್ತಿಯಾಗುತ್ತದೆ ಮತ್ತು ನೆಮ್ಮದಿ ಸಿಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.